रणकण स्पर्धिसलु ध्रुव नारायण तयारियन्नु नडेसुत्ता इद्दारे। नंजनगूडिन क्षेत्रद मेले ध्रुव नारायण कण्णन्न इट्टिद्दारे। सो ई ओंदु निर्धारक्के महादेवप्प अवरु सिडिमिडिगोंडिद्दारे। एल्लि तम्म पुत्रनिगे टिकेट कै तप्पोगुत्तो अन्नुव भीतियल्लि महादेवप्प अवरिद्दारे। जोतेगे ई क्षेत्रवन्न बिट्टु बेरे बेरे क्षेत्रगळिदे, आ कडे गमन हरिसलि, आ कडे चित्त हरिसलि अंत हेळि अभिप्रायवन्न कूड महादेवप्प अवरु व्यक्तपडिसिद्दारे। ಅದರ ಮುಂದೆ ಏನು ಮಾಡ್ತಾರೆ ಧ್ರುವ ನಾರಾಯಣರು ಅನ್ನೋದು ಈಗ ಪ್ರಶ್ನೆ ಆಗಿದೆ। ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ। ಶಿವಪ್ರಸಾದ್, ಮಹಾದೇವಪ್ಪ ಅವರು ಮಹಾದೇವಪ್ಪ ಅವರಿಗೆ ಮಗನಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವ ಭಯ, ಧ್ರುವ ನಾರಾಯಣ ಅವರಿಗೆ ನಂಜನಗೂಡ ಕ್ಷೇತ್ರದಲ್ಲೇ ನಾನು ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಆಸೆ। ಸೋ ಇಲ್ಲಿ ಏನು ಆಗಬಹುದು ಇದ್ದಿದ್ದಂಗೆ ಹೇಳೋದಾದ್ರೆ, ಖಂಡಿತವಾಗಿ ನಾಗೇಂದ್ರ ಬಾಬು 2023 ರ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರುಗಳು ತಮ್ಮ ತಮ್ಮ ಕ್ಷೇತ್ರದತ್ತ ಮುಖ ಮಾಡ್ತಾ ಇದ್ದಾರೆ। ಜೊತೆಗೆ ಇನ್ನೊಂದಿಷ್ಟು ನಾಯಕರು ಸ್ಪರ್ಧೆಗೆ ಯಾವ ಕ್ಷೇತ್ರ ಸೂಕ್ತ ಅಂತಕಂತ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ। ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಪೈಕಿ ಈಗಾಗಲೇ ಸಲೀಂ ಅಹಮದ್ ಇರಬಹುದು, ರಾಮಲಿಂಗ ರೆಡ್ಡಿ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಾಸಕರಾಗಿರೋದ್ರಿಂದ ಮತ್ತೋರ್ವ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರತಕ್ಕಂತ ಧ್ರುವ ನಾರಾಯಣ ಅವರು ಕೂಡ ಹಿಂದೆ ಶಾಸಕರಾಗಿದ್ದರು, ಸಂಸದರಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರು। ಈಗ ಯಾವುದಾದರೂ ಒಂದು ಸುರಕ್ಷಿತ ಕ್ಷೇತ್ರದತ್ತ ಹುಡುಕಾಟದಲ್ಲಿದ್ದಾರೆ। ಜೊತೆಗೆ ಮೀಸಲು ಕ್ಷೇತ್ರವಾದಂತ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸೂಕ್ತ ಅಂತಕಂತ ಲೆಕ್ಕಾಚಾರದ ಜೊತೆಗೆ ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಂತೆ ಆಪ್ತರನ್ನ ಭೇಟಿ ಮಾಡೋದು, ನಂಜನಗೂಡು ಕ್ಷೇತ್ರದ ಮತದಾರರ ಜೊತೆ ಸಂಪರ್ಕವನ್ನು ಕೂಡ ಈಗ ಧ್ರುವ ನಾರಾಯಣ ಇಟ್ಕೊಂಡಿದ್ದಾರೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಕೆಂಗಣ್ಣಿಗೂ ಕೂಡ ಧ್ರುವ ನಾರಾಯಣ ಅವರು ಗುರಿಯಾಗಿದ್ದಾರೆ। ಪ್ರಮುಖವಾಗಿ ಕಳೆದ 2018 ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಸಚಿವ ಮಹಾದೇವಪ್ಪ ಎನ್ ಸಚಿವರಾಗಿದ್ದರು, ಆ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ನಂಜನಗೂಡು ಕ್ಷೇತ್ರದಿಂದ ಟಿಕೆಟ್ ಕೊಡಿಸಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದರು। ಅನಿವಾರ್ಯ ಕಾರಣಗಳಿಂದ ಆ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ। 2024 ರ ಸಾರ್ವತ್ರಿಕ ಚುನಾವಣೆಗಾದರೂ ಕೂಡ ತಮ್ಮ ಪುತ್ರನಿಗೆ ರಾಜಕೀಯವಾಗಿ ಏನಾದರೂ ಸ್ಥಾನಮಾನ ಕಲ್ಪಿಸಿಕೊಡಬೇಕು, ಅವರನ್ನು ಕೂಡ ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ದಾರಿಯನ್ನು ಸುಗಮಗೊಳಿಸಬೇಕು ಅಂತಕಂತ ಲೆಕ್ಕಾಚಾರಗಳ ಜೊತೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಸೂಕ್ತವಾದಂತ ಕ್ಷೇತ್ರ ಅಂತಕಂತ ಲೆಕ್ಕಾಚಾರದಲ್ಲಿ ಮಹಾದೇವಪ್ಪ ಅವರು ಇದ್ದರು। ಮಹಾದೇವಪ್ಪ ಅವರು ಲೆಕ್ಕಾಚಾರವನ್ನು ಹಾಕೊಂಡಿದ್ರು। ಸದ್ಯ ಧ್ರುವ ನಾರಾಯಣ ಅವರು ನಂಜನಗೂಡು ಕ್ಷೇತ್ರದತ್ತ ಕಣ್ಣಿಟ್ಟಿರ್ತಕ್ಕಂಥದ್ದು ಸಹಜವಾಗಿ ಮಹಾದೇವಪ್ಪ ಅವರ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ। ಈ ವಿಚಾರ ಕುರಿತಂತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇರ್ಬೋದು, ಇನ್ನು ಸಿದ್ದರಾಮಯ್ಯ ಸೇರಿದಂತೆ ಇತರ ನಾಯಕರುಗಳು ಕೂಡ ಯಾರಿಗೆ ಆಶೀರ್ವಾದ ಮಾಡ್ತಾರೆ ನಂಜನಗೂಡು ಕ್ಷೇತ್ರದ ಟಿಕೆಟನ್ನು, ಕಾಂಗ್ರೆಸ್ ಟಿಕೆಟನ್ನು 2023 ರ ಸಾರ್ವತ್ರಿಕ ಚುನಾವಣೆಗೆ ಯಾರಿಗೆ ನೀಡ್ತಾರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಧ್ರುವ ನಾರಾಯಣ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಶಾಸಕರಾಗಿದ್ದಂಥವರು, ಸಂಸದರಾಗಿದ್ದಂಥವರು, ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದಲ್ಲಿ ಸೂಕ್ತ, ಅಲ್ಲಿ ಈಗೇನು BJP ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಪ್ರಬಲವಾದಂಥ ಸ್ಪರ್ಧೆಯ ಜೊತೆಗೆ ಮರಳಿ ನಂಜನಗೂಡು ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಧ್ರುವ ನಾರಾಯಣ ಸಮರ್ಥವಾದ ಅಭ್ಯರ್ಥಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ದಾರೆ। ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಧ್ರುವ ನಾರಾಯಣ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಇದು ಪ್ಲಸ್ ಪಾಯಿಂಟ್ ಆಗಿದ್ದೆ ಆದಲ್ಲಿ ಧ್ರುವ ನಾರಾಯಣ ಅವ್ರಿಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ। ಈ ವಿಚಾರ ಕುರಿತಂತೆ ಮಹಾದೇವಪ್ಪ ಅವರು ತಮ್ಮ ಪುತ್ರ ಏನು ಸ್ಪರ್ಧೆಗೆ ನಂಜನಗೂಡು ಕ್ಷೇತ್ರದಿಂದ ಚಿತ್ತರಿಸಿದ್ರು, ಧ್ರುವ ನಾರಾಯಣ ಏನಾದರೂ ಸ್ಪರ್ಧೆಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದೆ ಆದರೆ ಟಿಕೆಟ್ ಸಹಜವಾಗಿ ಕೈ ತಪ್ಪುತ್ತೆ, ಅವ್ರ ಪುತ್ರನಿಗೆ ಟಿಕೆಟನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಲೆಕ್ಕಾಚಾರಗಳ ಜೊತೆಗೆ ಧ್ರುವ ನಾರಾಯಣ ಅವರು ಬೇರೆ ಇನ್ಯಾವುದಾದ್ರೂ ಕ್ಷೇತ್ರಗಳತ್ತ ಮುಖ ಮಾಡಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ। ಅದೇನೇ ಇದ್ರೂ ಕೂಡ ಸಿದ್ದರಾಮಯ್ಯ ಇರ್ಬೋದು, ಹೈಕಮಾಂಡ್ ಸೇರಿದಂತೆ ಇತರ ನಾಯಕರುಗಳು ಕೂಡ ಧ್ರುವ ನಾರಾಯಣ ಅವರೇ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದಿದ್ದೆ ಆದಲ್ಲಿ ಅವ್ರಿಗೆ ಟಿಕೆಟ್ ನೀಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ। ಇದು ಸಹಜವಾಗಿ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ। ಈ ವಿಚಾರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ 2023 ರ ಸಾರ್ವತ್ರಿಕ ಚುನಾವಣೆಗೆ ಟಿಕೆಟ್ ವಿಚಾರ ಧ್ರುವ ನಾರಾಯಣ್ ಮತ್ತೆ ಎಚ್ ಸಿ ಮಹಾದೇವಪ್ಪ ಅವರ ನಡುವೆ ದೊಡ್ಡ ಕಂದಕಕ್ಕೂ ಕೂಡ ಕಾರಣವಾಗಿದೆ। ಈ ಇಬ್ಬರ ನಡುವಿನ ಶೀತಲ ಸಮರ ಕುರಿತಂತೆ ರಾಜ್ಯ ನಾಯಕರು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಯಾವ ಒಂದು ಸಮನ್ವಯದ ಸೂತ್ರವನ್ನ ಈಗ ಜಾರಿಗೊಳಿಸ್ತಾರೆ, ಇವರಿಬ್ಬರನ್ನ ಕೂಡ ಕನ್ವಿನ್ಸ್ ಮಾಡಿ ಅಂತಿಮವಾಗಿ ಟಿಕೆಟ್ ಯಾರು ಪಾಲಾಗಲಿದೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಮಹಾದೇವಪ್ಪ ತಮ್ಮ ಪುತ್ರನಿಗಾಗಿ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ। ಶತಾಯಗತಾಯ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟನ್ನು ಕೊಡಿಸ್ಲೇಬೇಕು ನಂಜನಗೂಡಿನಿಂದ ಎಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರೆ ಧ್ರುವ ನಾರಾಯಣ್ ಕೂಡ ಈ ಬಾರಿ ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಸಂಸದನಾಗಿದ್ದನು, ಈ ಬಾರಿ ಚುನಾವಣಾ ಕಣಕ್ಕೆ ಇಳಿಲೇಬೇಕು ನಂಜನಗೂಡು ಕ್ಷೇತ್ರದಿಂದ ಎಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದು ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟನ್ನು ನೀಡುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು। ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।